ನಮಸ್ಕಾರ ವೀಕ್ಷಕರೇ. ಸರ್, ನಾವು ವೆಹಿಕಲ್ಗಳ ಬಗ್ಗೆ ನಿಮ್ಮ ಹತ್ರ ನಾನು ಮಾತಾಡಿರಲಿಲ್ಲ. ಯಾಕಂದರೆ ಈಗ ಕೆಲವೊಂದು ವಿಚಾರಗಳಿಗೆ ನಾವು ಹೋದಾಗ ರಥ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಹೌದು, ಸುರಕ್ಷಿತವಾಗಿ ಕರ್ಕೊಂಡು ಕರ್ಕೊಂಡ್ಬರುತ್ತೆ. ಸಾಕಷ್ಟು ಜನಗಳು ಮನೆಗಳಲ್ಲಿ ಇರೋದಕ್ಕಿಂತ ಹೆಚ್ಚಾಗಿ ವೆಹಿಕಲ್ಗಳಲ್ಲೇ ಎದ್ಬಿಡ್ತಾರೆ, ಟ್ರಾವೆಲಿಂಗ್ ಅಲ್ಲೇ ಜೀವನ ಕಳೀತಾರೆ. ಸುಮಾರು ಟೈಮ್ನ ತುಂಬ ಟೈಮ್ ನಮಗೆ ಟ್ರಾವೆಲ್ ಅಲ್ಲಿ ಸಿಕ್ಬಿಡುತ್ತೆ, ಪ್ರೊಫೆಷನಲ್ ಆಗಿ ತಗೊಳ್ತಾರೆ. ಈ ಒಂದು ವೆಹಿಕಲ್ಸು ವಾಹನಗಳಲ್ಲಿ ಕೆಲವೊಂದು ಸರಿ ನಮಗೂ ದೋಷಗಳಾಗ್ತವೆ, ಕೆಲವೊಂದು ಸರಿ ತೊಂದರೆಗಳಾಗ್ತವೆ. ಬಟ್ ಅವುಗಳನ್ನ ರಕ್ಷಣೆ ಯಾವ ಥರ ಇಟ್ಕೋಬೇಕು, ವೆಹಿಕಲ್ಲು ಮತ್ತು ಆ ವ್ಯಕ್ತಿ ಒಂದು ಯಾವ ಥರ ಅಂಡರ್ಸ್ಟ್ಯಾಂಡಿಂಗ್ ಇದ್ದಾಗ ಆ ಸಮಸ್ಯೆಗಳನ್ನ ತಪ್ಪಿಸ್ಕೋಬೋದು. ಕೆಲವೊಂದು ನಂಬರ್ ಪ್ಲೇಟ್ಗಳು ಕೂಡ ಡ್ಯಾಮೇಜ್ ಮಾಡ್ತವೆ, ಕೆಲವೊಂದು ಬಣ್ಣಗಳು ಆ ವ್ಯಕ್ತಿಗೆ ಸೆಟ್ ಆಗದೇ ಇರೋ ಥರ ಆಪೋಸಿಟ್ ಏನಾದರೂ ಬಣ್ಣ ಇತ್ತು ಅಂದಾಗೂ ಅವು ತೊಂದರೆ ಕೊಡ್ತವೆ. ಸೊ ಇವೆಲ್ಲ ಒಂದಷ್ಟು ವಿಚಾರ ಇದ್ದಾವೆ ಹೊರಗಡೆ. ಸೊ ಈ ವೆಹಿಕಲ್ಸ್ ಬಗ್ಗೆ ಒಂದಷ್ಟು ಎಚ್ಚರಿಕೆ ಏನು ಹೇಳಕ್ಕೆ ಸಾಧ್ಯ ಇದೆ ಸರ್? ಏನಂತ ಹೇಳಿದ್ರೆ, ಅರವಿಂದ್ ಸರ್ ಇವಾಗ ನಮ್ಮ ಹತ್ರ ಒಬ್ಬರು ಬಂದಿದ್ರು, ಅವರು ಅಲ್ಲಿವರೆಗೂ ಚೆನ್ನಾಗಿದ್ರು. ಒಂದು ಕಾರ್ ತಗೊಂಡ್ರು ಅವರು, ತಗೊಂಡ್ಮೇಲೆ ಅವರಿಗೆ ಸಮಸ್ಯೆಗಳು ವಿಪರೀತ ಬಂದ್ಬಿಡ್ತು. ಅಂದರೆ ಈಗ ಏನಾಗಿದೆ ಅಂತ ಹೇಳಿದ್ರೆ, ಈಗ ಮೊನ್ನೆ ಆಗಿರುವಂಥದ್ದು ಇದು, ಈ ಡೆಲ್ಲಿಯಲ್ಲಿ ಕಮ್ಮಿ ಇದಕ್ಕೆ ಕಾರ್ಗಳು ಕೊಡ್ತಾರೆ. ಅಂದರೆ ಸೆಕೆಂಡ್ಸ್ ಕಾರು, ಒಳ್ಳೊಳ್ಳೆ ಬೆಂಝು, BMW, ಆಡಿ ಕಾರ್ಗಳೆಲ್ಲ ಕಮ್ಮಿಗೇನಕ್ಕೆ ಅಂದರೆ ಅಲ್ಲಿ 10 ವರ್ಷ ಅಷ್ಟೇ ಇವಾಗ ಮಾಡಿರೋಂಥದ್ದು. ಸೊ ಅದಕ್ಕೇ ಅಲ್ಲಿ ಒಬ್ರು ಹೋಗ್ಬಿಟ್ಟು, ನಮ್ಮ ಕ್ಲೈಂಟ್ ಒಬ್ರು ಹೋಗಿ ಒಳ್ಳೆ ಕಾರು ಕಮ್ಮಿಗೆ ಸಿಕ್ತು ಅಂತ ತೊಗೊಂಬಂದ್ಬಿಟ್ರು. ತೊಗೊಂಡು ಬಂದಮೇಲೆ ಅವರು ಅನುಭವಿಸಿರೋದು ಅಷ್ಟಿಷ್ಟಲ್ಲ, ಆ ನಂಬರ್ ಪ್ಲೇಟನ್ನು ಅವ್ರೇನು ಚೇಂಜ್ ಮಾಡಿಲ್ಲ, ಆ ಕಲ್ಲರು ಅದೇ ಥರನೇ ಇತ್ತು, ಕೆಂಪು ಬಣ್ಣದ ತುಂಬ ಚೆನ್ನಾಗಿರುವಂಥ ಕಾರ್ ಅದು. ತೊಗೊಂಬಂದರು, ಇಲ್ಲೆಲ್ಲ ಓಡಿಸ್ತಾ ಇದ್ರು. ಆ ಕಾರ್ ಮನೆಗೆ ಬಂದಮೇಲೆ ಒಂದು ಎರಡು ತೊಂದರೆ ಅಲ್ಲ, ಭಾಳಷ್ಟು ಅನುಭವಿಸ್ಬಿಟ್ರು. ಬಿಸ್ನೆಸ್ಸಲ್ಲಿ ಲಾಸ್ ಆಯಿತು ಮೊದಲೇದಾಗಿ, ಜಾಬಲ್ಲಿ 1 ರೂಪಾಯಿ ನಿಲ್ತಾ ಇರಲಿಲ್ಲ. ಅಲ್ಲಿವರೆಗೂ ಅವ್ರದ್ದು ಎಷ್ಟು ಅಂತ ಹೇಳಿದ್ರೆ, ತುಂಬ ದುಡ್ಡು ಇಟ್ಕೊಂಡು ಓಡಾಡ್ತಾಯಿದ್ರು ಅವರು. ಆಮೇಲೆ ಒಂದೊಂದೇ ಒಡವೆ ಕಮ್ಮಿ ಆಗ್ತಾ ಬಂತು. ಅವರು ಮಿನಿಮಮ್ ಏನಿಲ್ಲ ಅಂದ್ರೆ 1.5 kg ಚಿನ್ನ ಹಾಕೊಂಡು ಓಡಾಡೋದು ಅವರು. ಈ ಕಾರ್ ತಂದಮೇಲೆ ಏನಂದ್ರೆ ಏನೇನಿಲ್ಲ, ತುಂಬ ಅಂದರೆ ತುಂಬ ಕಷ್ಟ. ಆ ಕಾರ್ಗೆ ಹಾಕೋದಕ್ಕೆ ಡೀಸೆಲ್ಗೂ ದುಡ್ಡಿಲ್ಲ ಇವ್ರ ಹತ್ರ. ಅಂಥ ಒಂದು ಕಷ್ಟನ ಅನುಭವಿಸಿದ್ರು. ಅಷ್ಟು ಬೇಗ ಅವರು ಆ ಸ್ಥಿತಿಗೆ ಬಂದರು. ಏನಾಗಿದೆ, ಆ ಕಾರನ್ನು ರೀಮಾಡಿಫೈ ಮಾಡಿದ್ದಾರೆ. ಅಂದರೆ ಪೂರ್ತಿ ಆಕ್ಸಿಡೆಂಟ್ ಆಗಿ ಜಖಮ್ ಆಗಿರುವಂಥ ಕಾರ್ಗಳದು, ಓಕೆ, ಅದನ್ನು ಮತ್ತೆ ರೆಡಿ ಮಾಡಿ ಸೇಲ್ ಮಾಡಿರೋದು ಇವ್ರಿಗೆ. ಇದನ್ನು ಈ ಕೆಲಸನ ತುಂಬ ಮಾಡ್ತಾರೆ. ಹಾಗಾಗಿ ಕೆಲವೊಂದು ಶೋರೂಮ್ಗಳಲ್ಲಿ, ಕೆಲವೊಂದು ಸೆಕೆಂಡ್ಸ್ ಇದರಲ್ಲಿ ಬಜಾರ್ ಅಂತ ಇರುತ್ತೆ, ಕಾರ್ ಬಜಾರ್, ಅಲ್ಲೆಲ್ಲ ಈ ಥರ ಸಮಸ್ಯೆಗಳು ತುಂಬ ಇದನ್ನು ಮಾಡ್ತಾರೆ. ಎಲ್ಲರೂ ಅದನ್ನೆಲ್ಲ ನೋಡೋದಕ್ಕಾಗಲ್ಲ. ಏನು ಕೆಲವೊಂದು ಕ್ವಾಲಿಟೀಸ್ಗಳನ್ನ ಮೇಲ್ಗಡೆ ನಾವು ನೋಡ್ಬೋದೇ ಹೊರತು ಒಳಗಡೆ ಆ ಕಾರ್ಗೆ ಏನೇನು ತೊಂದರೆ ಆಗಿದೆ ಅಂತ ನೋಡೋಕ್ಕಾಗಲ್ಲ. ಹಾಗೆ ಇನ್ನೊಂದೇನೆಂದರೆ, ಕಾರನ್ನು ನಾವು ಕಬ್ಬಡ ಶನೈಶ್ಚರ ಅಂತ ಕರಿತೀವಿ. ಶನೈಶ್ಚರನ ಅಂಶ ಅದು, ಈ ಎಣ್ಣೆ ಇರ್ಬೋದು, ಕಬ್ಬಣ ಇರ್ಬೋದು, ಇದೆಲ್ಲ ಶನೈಶ್ಚರನಿಗೆ, ಎಳ್ಳು ಶನೈಶ್ಚರನಿಗೆ ಸಂಬಂಧಪಟ್ಟಿರುವಂಥ ವಸ್ತುಗಳನ್ನು ನಾವು ಮನೆಗೆ ತರಬೇಕಾದ್ರೆ ಅದು ನಮ್ಗೆ ಆಗ ಬರುತ್ತಾ ಇಲ್ವಾ ಅನ್ನೋಂಥದ್ದು. ಮತ್ತು ಯಾರು ಅದನ್ನು ಕೊಡ್ತಾನೆ, ಅವನ ಕೈ, ಆ ಮನುಷ್ಯ ಯಾವ ಥರ ಇರ್ತಾನೆ, ಅವನ ಹೆಸರು ನಮ್ಮ ಹೆಸರು ಸೆಟ್ ಆಗುತ್ತಾ ಇಲ್ವಾ, ಹೊಂದಾಣಿಕೆ ಆಗುತ್ತಾ ಇಲ್ವಾ ಅನ್ನೋಂಥದ್ದು ನೋಡಬೇಕು. ಇದನ್ನು ಯಾರು ನೋಡೋದಿಲ್ಲ. ಸುಮ್ಮನೆ ಕಮ್ಮಿ ಕಾಸು ಸಿಕ್ತು ಅಂತ ಯಾರ ಹತ್ರ ಅವ್ರ ಹತ್ರ ತೊಗೊಂಡು ಬಂದೆ ಅಂದರೆ ಅದು 1-2 ಹಿಂಸೆ ಅಲ್ಲ, ಆ ಕಾರಿಗೆ 100 ಪಟ್ಟಷ್ಟು ಹೋಗಿರುತ್ತೆ ನಮ್ಮಿಂದ. ಆ ಥರ ಎಲ್ಲ ತೊಂದರೆಗಳಾಯಿತು. ಆ ಕಾರನ್ನ ಆಮೇಲೆ ಮೊನ್ನೆ ಅದನ್ನು ಹೇಳಿದ್ಮೇಲೆ ಮಾರ್ಬಿಟ್ರು ಅದನ್ನು. ಹಾಗೆ ಆ ಥರ ತೊಂದರೆಗಳೆಲ್ಲ ತುಂಬ ಆಗುತ್ತೆ. ಅದಾದಮೇಲೆ ಆ ಕಾರ್ ಬಂದಮೇಲೆ ಇವ್ರಿಗೆ ಭಾಳಷ್ಟು ತೊಂದರೆಗಳಾಯಿತು. ಅದನ್ನು ಸೇಲ್ ಮಾಡಿದ್ಮೇಲೂ ಕಷ್ಟ ಹಂಗೆ ಇತ್ತು. ಅದು ಆದಮೇಲೆ ನಾವೊಂದು ಪರಿಹಾರ ಅವ್ರಿಗೆ ಹೇಳಿದ್ವಿ ಚಿಕ್ಕದಾಗಿ, ಎಲ್ಲರಿಗೂ ನಾವು ನೋಡಿಕೊಂಡು ನಾವು ಸ್ವಲ್ಪ ತಿಳಿಸ್ಬೇಕು ಅವ್ರಿಗೆ, ಕಷ್ಟ ಆಗುತ್ತೆ, ಹಾಗಾಗಿ ಅವರಿಗೆ ಏನು ಮಾಡ್ಬೋದು ಅನ್ನೋಂಥದ್ದು ನಾವು ಆ ಪರಿಹಾರ ಅವ್ರಿಗೆ ಹೇಳಿದ್ವಿ. ಸರಿ ಹೋಯ್ತು. ಈಗೇನಂತ ಹೇಳಿದ್ರೆ ಅವ್ರು ತೊಗೊಂಡ್ರೆ ನೆಕ್ಸ್ಟ್ ಶೋರೂಮ್ ಕಾರೇ ತೊಗೊಳ್ತಾರೆ. ಎಲ್ಲರಿಗೂ ಈ ಸಮಸ್ಯೆಗಳು ಬರಲ್ಲ. ಸೆಕೆಂಡ್ಸ್ ಕಾರು ಯಾರು ಬೇಕಾದ್ರೆ ತೊಗೋಬೋದು, ಆದರೆ ಸರಿಯಾಗಿ ನೋಡಬೇಕು ಅದು ನಮಗೆ ಆ ನಂಬರ್ ನಮ್ಮ ಮ್ಯಾಚ್ ಆಗುತ್ತಾ ಇಲ್ವಾ, ಆ ವ್ಯಕ್ತಿ ನಮಗೆ ಹೊಂದಾಣಿಕೆ ಆಗ್ತಾನೋ ಇಲ್ವಾ, ಅವನು ಎಂಥವನು, ಆ ಒಂದು ವ್ಯಕ್ತಿ ಕಾರ್ ಮಾರೋ ಅಂತ ಓನರ್ ಇದಾರಲ್ಲ, ಆ ಓನರ್ ಎಂಥವ್ರು, ಅದನ್ನೆಲ್ಲ ನಾವು ನೋಡಿಬಿಟ್ಟು ಕಾರನ್ನ ನಾವು ಪರ್ಚೇಸ್ ಮಾಡಬೇಕು. ಹಾಗಾಗಿ ಆ ಬಣ್ಣ ಇರ್ಬೋದು, ಅಲ್ಲಿ ಆ ನಂಬರ್ಗಳಿರ್ಬೋದು, ಅದೆಲ್ಲ ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಆಗಿ ಬಂದಿರಬೇಕು. ತುಂಬ ಜನ ಪ್ರೊಫೆಷನಲ್ ಆಗಿ ಇಟ್ಕೊಳ್ತಾರೆ, ಎಲ್ಲ ಊರುಗಳಲ್ಲಿ ಇಡೀ ಕರ್ನಾಟಕ ಓಡಾಡ್ತಾರೆ. ಆ ಥರ ಎಲ್ಲ ಇರಬೇಕಾದ್ರೆ
ಆ ಒಂದು ರಥ ಅನ್ನುವಂಥದ್ದು ಶನೇಶ್ವರಿಗೆ ಸಂಬಂಧಪಟ್ಟಿರೋದ್ರಿಂದ ಆ ಸ್ವಾಮಿ ಅನುಗ್ರಹ ಅದ್ರ ಮೇಲೆ ಇರೋದ್ರಿಂದ ನಾವು ಅದು ಸರಿಯಾಗಿರ್ತಕ್ಕಂಥ ಒಂದು ವಾಹನ ತೊಗೋಬೇಕು. ಈ ಥರ ಎಲ್ಲ ಆಯಿತು, ಈಗ ಚೇತರಿಸ್ಕೊಳ್ತಾ ಇದ್ದಾರೆ, ಚೆನ್ನಾಗಿದ್ದಾರೆ. ಸೊ ವೀಕ್ಷಕರೇ, ಯಾಕಂದರೆ ಈಗ ವೆಹಿಕಲ್ಸ್ ನಾವು ಎಲ್ಲೋ ಸಿಗುತ್ತೆ ಸ್ವಲ್ಪ ರೇಟ್ ಕಮ್ಮಿ ಅಂತೇಳಿ ತೊಗೋತೀವಿ, ತೊಗೊಂಡಾದಮೇಲೆ ಅನುಭವಗಳು ನಮ್ಮಲ್ಲಿ ಬೆಳವಣಿಗೆನೂ ಆಗುತ್ತೆ, ಸೊ ಡಲ್ಲು ಆಗುತ್ತೆ, ಎರಡೂ ಇದೆ, ಒಳ್ಳೆಯದು ಆಗುತ್ತೆ ಕೆಟ್ಟದ್ದು ಆಗುತ್ತೆ ರಥ ಬಂದ ಮೇಲೆ. ಸೊ ಈ ವಿಚಾರನ ಹೊಸದು ಶೋರೂಮಲ್ಲಿ ತೊಗೊಂಡಾದಾಗೂ ಕೂಡ ಆ ನಂಬರ್ಸ್ ಆಗ್ಬೋದು, ಕಲರ್ಸ್ ಆಗ್ಬೋದು, ಗುರುಗಳ ಹತ್ರ ಕೇಳಬೇಕು. ನಮ್ಮ ಹತ್ರ ಕೇಳಿದ್ರೆ ನಾವು ಅದನ್ನ ತಿಳಿಸ್ಕೊಡ್ತೀವಿ, ಅದನ್ನ ತಗೋಬೋದ ಬೇಡವ ಅಂತ ಹೇಳ್ತೀವಿ, ಅದರ ಹಿನ್ನೆಲೆಗಳನ್ನ ನಾವು ಹೇಳ್ತೀವಿ, ಅದು ಹೆಂಗಿದೆ ಏನು ಯಾರ ಹತ್ರ ಇತ್ತು ಅದೆಲ್ಲ ನಮ್ಗೆ ಪ್ರಶ್ನೆಯಲ್ಲಿ ಗೊತ್ತಾಗತ್ತೆ. ಇದೊಂದು ಎಚ್ಚರಿಕೆ ವಿಚಾರ, ಯಾಕಂದರೆ ಹಣ ತುಂಬ ದೊಡ್ಡ ಅಮೌಂಟ್ ಹಾಕಬೇಕಾದಾಗ ಸ್ವಲ್ಪ ಅದ್ರ ಬಗ್ಗೆ ಎಚ್ಚರಿಕೆ ತಗೊಳ್ಳೋದು ಅವಶ್ಯಕತೆ ಐತೆ, ಅದು ಜೀವನಕ್ಕೂ ಸಹಾಯ ಆಗುತ್ತೆ. ಸೊ ಈ ವಿಚಾರಗಳು ನಿಮ್ಮ ಗಮನಕ್ಕೆ ನಾವು ತಲುಪಿಸಿದ್ದೀವಿ. ನೆಕ್ಸ್ಟ್ ಬೇರೆ ವಿಚಾರಗಳು ನಾನು ಸೊ ನಾಗರಾಜ್ ಭಟ್ ಅವ್ರ ಜೊತೆ ಮಾತಾಡ್ತೀನಿ. ನಮಸ್ಕಾರ.